ಮೋದಿ ಗ್ಯಾರಂಟಿ ನೀವು ಎಲ್ಲ ಕಡೆ ನೋಡ್ತಾ ಇದ್ದೀರಿ, ಪೇಪರ್ ತುಂಬ ಇರುತ್ತೆ. ರೈತರು ಕೊಟ್ಟ ಗ್ಯಾರಂಟಿಯಲ್ಲಿ ಸ್ವಾಮಿ ವಂದಿಸಿದ್ರು ಚಿಂತೆ ಇಲ್ಲ, ನಿಂದಿಸಿದ್ರು ಚಿಂತೆ ಇಲ್ಲ, ಬಡಿದರು ಚಿಂತೆ ಇಲ್ಲ, ಗೋಲಿಬಾರ್ ಮಾಡೋದು ಚಿಂತೆ ಇಲ್ಲ. ನಾವು ಮುನ್ನಡೀತೇವೆ, ಚಳವಳಿಯಲ್ಲಿ ಭಾಗವಹಿಸ್ತೇವೆ, ದೆಹಲಿ ತಲುಪುತ್ತೇವೆ. ರಾಕೇಶ್ ಸಿಂಗ್ ಕಾಯತ್ ಅವರಿಗೆ ನಾವು ಈ ಭರವಸೆಯನ್ನು ಕೊಡಲಿಕ್ಕಿತ್ತು. ಇವತ್ತು ಜಾಗತಿಕ ಮಾರುಕಟ್ಟೆಗಳು ರೈತರ ಬದುಕನ್ನು, ರೈತರ ಬೆಳೆಯನ್ನು, ರೈತರ ಜೀವನವನ್ನು ಕಬಳಿಸುವುದಕ್ಕೆ ತಯಾರಾಗಿ ನಿಂತಿರುವ ಸನ್ನಿವೇಶದಲ್ಲಿ ಜಾಗತಿಕ ಮಟ್ಟದ ಸಂಘಟನೆಯನ್ನು ಕೂಡ ಮಾಡಬೇಕು ಅನ್ನೋದು ಪ್ರೊಫೆಸರ್ ಅವರ ಬಹಳ ದೊಡ್ಡ ಕನಸಾಗಿತ್ತು. ಆ ದಿಶೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಪ್ರಾರಂಭ ಮಾಡಿದ ನಂತರ ಸಂಯುಕ್ತ ಕಿಸಾನ್ ಮೋರ್ಚಾ ಜೊತೆ ಕೈ ಜೋಡಿಸಿ ರಾಷ್ಟ್ರಾದ್ಯಂತ ಚಳವಳಿಯನ್ನು ಹಮ್ಮಿಕೊಂಡಿದ್ದೆ. ಅಲ್ಲದೆ ವಿಶ್ವದ ಎಲ್ಲ ರೈತರನ್ನು ಒಗ್ಗೂಡಿಸುವ ಕೆಲಸವನ್ನು ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಮಾಡಿದರು. ಆ ಹಿನ್ನೆಲೆಯಲ್ಲಿ ಇವತ್ತು 90 ರಾಷ್ಟ್ರಗಳ ಸುಮಾರು 200 ಚಳುವಳಿಗಳ ಸಂಯುಕ್ತ ಸಂಘಟನೆ ಲಾ ವಯಾ ಕಾಂಪಕ್ಸಿನ್. ಬಹಳ ಹೆಮ್ಮೆಯಿಂದ ಹೇಳ್ತೇನೆ, ಲಾ ವಯಾ ಕಾಂಪಸ್ಸಿನ ಪ್ರೊಫೆಸರ್ ಹಾಕಿದ ದಾರಿಯಲ್ಲಿ 20ನೇ ಶತಮಾನವನ್ನು ದಾಟಿ, 21ನೆಯ ಶತಮಾನವನ್ನು ದಾಟಿ 22ನೆಯ ಶತಮಾನಕ್ಕೆ ಕಾಲಿಡುವ ಮುನ್ನಡೆಯನ್ನು ಸಾಧಿಸಿದರು. ಕರ್ನಾಟಕದ ರಾಜ್ಯದಲ್ಲಿ ದಾಪುಗಾಲು ಹಾಕಿದ ಕರ್ನಾಟಕದ ರೈತರು ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಸಾವಿನ 20 ವರ್ಷಗಳ ನಂತರ ಹಿಂತಿರುಗಿ ನೋಡಿದರೆ ನಾವು ಅಂತಹದೇ ಮಾತನ್ನು ಹೇಳಲಿಕ್ಕೆ ಬರೋದಿಲ್ಲ. ರೈತರು ಮೊದಲಿನ ಉತ್ಸಾಹ, ಮೊದಲಿನ ಚಳವಳಿ, ಮೊದಲಿನ ಸಂಘಟನೆ, ಎಲ್ಲಕ್ಕಿಂತಲೂ ಮುಖ್ಯವಾಗಿ ಒಗ್ಗಟ್ಟು, ಇವುಗಳಲ್ಲಿ ಅಪಾರ ಕೊರತೆಯನ್ನು ನಾವು ಎದುರಿಸ್ತಾ ಇದ್ದೇವೆ. ನಿಮಗೆಲ್ಲರಿಗೂ ಗೊತ್ತಿದ್ದಾಗೆ ನಂಜುಂಡಸ್ವಾಮಿಯವರು ಹಸಿರು ಶಾಲು ಹಾಕುವುದಕ್ಕೆ ಮೊದಲು ರೈತರು ರೈತ ಚಳುವಳಿ ಅಂತ ಬರ್ತಾ ಇರಲಿಲ್ಲ. ಕಬ್ಬು ಬೆಳೆಗಾರರಾಗಿದ್ದರು, ರೇಷ್ಮೆ ಬೆಳೆಗಾರರಾಗಿದ್ದರು, ಕಾಫಿ ಬೆಳೆಗಾರರಾಗಿದ್ದರು. ಪೂರ್ಣಚಂದ್ರ ತೇಜಸ್ವಿ ಅವರು ಕಾಫಿ ಬೆಳೆಗಾರರ ಸಂಘಟನೆ ಮಾಡ್ತಾಯಿದ್ರು. ಎನ್ ಡಿ ಸುಂದರೇಶ್ ಅವರು, ಎಚ್ ಎಸ್ ರುದ್ರಪ್ಪನವರು ಕಬ್ಬು ಬೆಳೆಗಾರರ ಸಂಘಟನೆಯನ್ನು ಮಾಡ್ತಿದ್ರು. ಹಂಸಯ್ಯನವರು ರೇಷ್ಮೆ ಬೆಳೆಗಾರರ ಸಂಘಟನೆ ಮಾಡ್ತಾಯಿದ್ರು. ಆದರೆ ಎಲ್ಲ ರೈತರ ಬದುಕನ್ನು ಒಟ್ಟಿಗೆ ತಂದು, ಎಲ್ಲ ರೈತರ ಹೋರಾಟವನ್ನು ಒಂದು ವೇದಿಕೆಗೆ ತಂದು, ಎಲ್ಲ ರೈತರ ವಾಣಿಯಾಗಿ ಹೊರಹೊಮ್ಮಿದ್ದು ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಬಹಳ ದೊಡ್ಡ ಸಾಧನೆ, ಒಗ್ಗಟ್ಟನ್ನು ಸಾಧಿಸಿ. ಇವತ್ತು ನಮಗೆ ಬಂದಿರುವ ಬಹಳ ದೊಡ್ಡ ಸವಾಲು ಅಂತಂದರೆ ಈ ಒಂದು ಒಗ್ಗಟ್ಟನ್ನು ಮುಂದುವರೆಸ್ಕೊಂಡು ಹೋಗೋದು, ಅದನ್ನು ಇನ್ನೂ ಅಭಿವೃದ್ಧಿಗೊಳಿಸ್ಬೇಕು. ಆ ಕೆಲಸವನ್ನು ಮಾಡಲಿಕ್ಕೆ ಇವತ್ತಿನ ಈ ವೇದಿಕೆ ಸಾಕ್ಷಿಯಾಗಲಿ ಅಂತ ಹಾರೈಸ್ತಾ, ಸ್ನೇಹಿತರೆ ಇವತ್ತು ರಾಕೇಶ್ ಸಿಂಗ್ ಚಿಕಾಯತ್ ಅವರು ಬಂದಿದ್ದಾರೆ, ಅವ್ರ ಜೊತೆಗೆ ಈ ರಾಷ್ಟ್ರದ ಅಷ್ಟೇ ಏಕೆ ಪ್ರಪಂಚದ ಅಭೂತಪೂರ್ವ ಹೋರಾಟವನ್ನು ಮಾಡಿದ ಸಂಯುಕ್ತ ಕಿಸಾನ್ ಮೋರ್ಚಾದ ವಕ್ತಾರರಾದ ಯುದ್ವೀರ್ಜಿಯವರು ಇದ್ದಾರೆ. ಬಹುಶಃ ಇಡೀ ಪ್ರಪಂಚದಲ್ಲಿ ರೈತರ ಹೋರಾಟಕ್ಕೆ ಮಣಿದ ಸರ್ಕಾರಗಳು ಕಮ್ಮಿ. ನೀವೆಲ್ಲರೂ ನೋಡ್ತಾ ಇದ್ದೀರಿ, ಯುರೋಪ್ನಲ್ಲಿ ಬಹಳ ದೊಡ್ಡ ಹೋರಾಟ ನಡೀತಾ ಇದೆ ರೈತರದು. ಈ ತಿಂಗಳ 16ನೇ ತಾರೀಕು ಗ್ರಾಮೀಣ ಬಂದ್ ಕರೆಗೆ ಕೊಟ್ಟಿದ್ದಾರೆ, ನಾವೆಲ್ಲ ಭಾಗವಹಿಸ್ತಾ ಇದ್ದೀವಿ. 16ನೇ ತಾರೀಕು ಇಡೀ ರಾಷ್ಟ್ರದ ಗ್ರಾಮೀಣ ಭಾಗದ ಬಂದ್, ಅದನ್ನು ವಿಶೇಷವಾಗಿ ಕರ್ನಾಟಕದಲ್ಲೂ ಆಚರಿಸ್ಬೇಕು ಅಂತ ಇದನ್ನು ಮಾಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ಭಾಗವಹಿಸುವಂತಹ ರೈತರಿಗೆ ದೆಹಲಿಗೆ ಹೋಗ್ತಿದ್ದ ರೈತರನ್ನ ಅರೆಸ್ಟ್ ಮಾಡಿರೋದು ನೀವೆಲ್ಲನೂ ನೋಡಿರ್ತೀರಿ. ತುಂಬು ಹೃದಯದ ಅಭಿನಂದನೆಗಳು. ಕರ್ನಾಟಕ ಸರ್ಕಾರ ಬಲವಾಗಿ ರೈತ ಚಳವಳಿಯನ್ನು ಬೆಂಬಲಿಸಿ ಮಧ್ಯಪ್ರದೇಶದಲ್ಲಿ ಆಗಿರುವ ಕರ್ನಾಟಕದ ರೈತರ ಬಂಧನವನ್ನು ಖಂಡಿಸಿದೆ. ನಾವು ಕರ್ನಾಟಕ ಸರ್ಕಾರಕ್ಕೆ ಆಭಾರಿಯಾಗಿರಬೇಕು. ಬಂಧಿಸಿದರೂ ಚಿಂತೆ ಇಲ್ಲ,
ನಿಂದಿಸಿದರೂ ಚಿಂತೆ ಇಲ್ಲ, ಬಡಿದರೂ ಚಿಂತೆ ಇಲ್ಲ, ಗೋಲಿಬಾರ್ ಮಾಡಿದ್ರೂ ಚಿಂತೆ ಇಲ್ಲ. ನಾವು ಮುನ್ನಡೀತೇವೆ, ಚಳವಳಿಯಲ್ಲಿ ಭಾಗವಹಿಸ್ತೇವೆ, ದೆಹಲಿ ತಲುಪುತ್ತೇವೆ. ರಾಕೇಶ್ ಸಿಂಗ್ ಕಾಯತ್ ಅವರಿಗೆ ನಾವು ಈ ಭರವಸೆಯನ್ನು ಕೊಡಲಿಕ್ಕೆ ಇಚ್ಛಪಡ. ಸ್ನೇಹಿತರೆ, ಬಂಧನ ಪ್ರೊಫೆಸರ್ ನಂಜುಂಡಸ್ವಾಮಿಯವರಿಗೆ ಹೊಸದಲ್ಲ. ಅವ್ರ ಜೀವನದಲ್ಲಿ ಎಷ್ಟೋ ಬಾರಿ ಬಂಧನ ಅದು, ಎಷ್ಟೋ ಬಾರಿ ಜೈಲಿಗೆ ಹೋದರು. ಜೈಲಿನಲ್ಲಿ ಏನು ರೈಲ್ವೆ ಪೊಲೀಸ್ ಸ್ಟೇಷನ್ಲೇ ಅವರನ್ನು ಹೊಡೆದಾಕುವ ಸಂಚುಗಳು ಕೂಡ ನಡೆದೋಯ್ತು ಚಿಕ್ಕಮಗಳೂರಿನಲ್ಲಿ. ಅವುಗಳನ್ನೆಲ್ಲ ಮೆಟ್ಟಿ ನಿಂತು ಅವರು ಹೋರಾಟವನ್ನು ಮುಂದಕ್ಕೆ ತೆಗೆದುಕೊಂಡು ಹೋದರು. ಇವತ್ತು ಅಗ್ರಹಾರ್ ಕೃಷ್ಣಮೂರ್ತಿಯವ್ರನ್ನ ನೋಡ್ತಾ ಇದ್ದೇನೆ. ಲಕ್ಷ್ಮೀಪತಿ ಬಾಬು ಅವರು ವೇದಿಕೆಯ ಮೇಲಿದ್ದಾರೆ. ಪ್ರೊಫೆಸರ್ ನಂಜುಂಡಸ್ವಾಮಿಯವರು ನಾವು ಎಲ್ಲ ಸಮಾಜವಾದಿ ಯುವಜನಸಲ್ಲ ಒಂದಿದ್ದಾಗ ಇಂದಿರಾ ಗಾಂಧಿಯವರು ದೆಹಲಿಯಲ್ಲಿ ವಿಮಾನ ಹತ್ತುತ್ತಾರೆ ಬೆಂಗಳೂರಿಗೆ ಹೋಗಲಿಕ್ಕೆ ಅಂತಂದರೆ ನಮ್ಮನ್ನೆಲ್ಲ ಇಲ್ಲಿ ಪ್ರಿವೆಂಟಿವ್ ಅರೆಸ್ಟ್ ಮಾಡ್ತಾ ಇದ್ದರು. ಅನೇಕ ಬಾರಿ ನಾವು ಭೂಗತರ ಆಗೋಗ್ಬಿಡ್ತಾ ಇದ್ವಿ. ಇಂದಿರಾ ಗಾಂಧಿಯವರು ಬೆಂಗಳೂರಿಗೆ ಬರ್ತಾರೆ, ಕರ್ನಾಟಕಕ್ಕೆ ಬರ್ತಾರೆ ಅಂದರೆ ಯಾಕೆಂದರೆ ನಮ್ಮನ್ನೆಲ್ಲ ಅರೆಸ್ಟ್ ಮಾಡೋದು ಅಷ್ಟು ಖಾತ್ರಿಯಾಗಿತ್ತು. ಇವತ್ತು ಭಾಳ ದೊಡ್ಡ ರೈತರ ಬವಣೆ ಅಂತಂದರೆ 243 ತಾಲೂಕುಗಳಲ್ಲಿ 220 ತಾಲೂಕುಗಳು ಬರಪೀಡಿತವಾಗಿದ್ದಾವೆ. 220 ತಾಲೂಕುಗಳಲ್ಲಿ 190 ತಾಲೂಕುಗಳು ಭೀಕರ ಬರ ಸಿವಿಯರ್ ಡ್ರಾಟ್ ಎದುರಿಸ್ತಾ ಇದ್ದಾವೆ. ಹಿಂದೆ 2009 ಇದೇ ಒಂದು ಸನ್ನಿವೇಶನ ರೈತರು ಎದುರಿಸುವಾಗ ನಿಮಗೆಲ್ಲರಿಗೂ ಜ್ಞಾಪಕ ಇದ್ದಾಗೆ ಅಂದಿನ ಕೇಂದ್ರ ಸರ್ಕಾರ ಒಂದು ಪಕ್ಷದ್ದಾಗಿತ್ತು, ರಾಜ್ಯ ಸರ್ಕಾರ ಮತ್ತೊಂದು ಪಕ್ಷದ್ದಾಗಿತ್ತು. ಯಡಿಯೂರಪ್ಪನವರು ನಮ್ಮ ಚೀಫ್ ಮಿನಿಸ್ಟರ್ ಆಗಿದ್ದರು, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಾಗಿದ್ದರು. ಅವರು ಬರಪೀಡಿತ ಪ್ರದೇಶಗಳ ಅಧ್ಯಯನಕ್ಕೆ ಬಂದ ತಂಡವನ್ನು ಮುನ್ನಡೆಸಿಕೊಂಡು ಬೆಂಗಳೂರಿಗೆ ಬಂದಾಗ ಇಲ್ಲಿಯ ಭೀಕರ ಕ್ಷಾಮದ ಪರಿಚಯ ಮಾಡಿಕೊಂಡ ಕೂಡಲೇ ಸ್ಥಳದಲ್ಲೇ 1,000 ಕೋಟಿ ಪರಿಹಾರ ಘೋಷಣೆ ಮಾಡಿದರು. ಇವತ್ತು ಕಳೆದ 6 ತಿಂಗಳಿಂದ ಕರ್ನಾಟಕದ ರೈತರ ಪರವಾಗಿ ಇಂಟ್ರಿಮ್ ರಿಲೀಫ್ 18,000 ಕೋಟಿಯನ್ನು ಕೊಡಿ ಅಂತನ್ಬಿಟ್ಟು ಸರ್ಕಾರ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದೆ. ಗೃಹಮಂತ್ರಿ ಅಮಿತ್ ಶಾ ಅವರು ಈ ಒಂದು ಸಮಿತಿಯ ಅಧ್ಯಕ್ಷರಾಗಿದ್ದಾರೆ, ಅವರನ್ನು ಭೇಟಿ ಮಾಡಿದೆ. ಡಿಸೆಂಬರ್ನಲ್ಲೇ ವಾಗ್ದಾನ ಮಾಡಿದ್ರು 3 ದಿವಸದಲ್ಲಿ ಮೀಟ್ ಮಾಡಿ 3 ದಿವಸದಲ್ಲಿ ಪರಿಹಾರ ಕಳಿಸ್ತೇನೆ ಅಂತ ಅಮಿತ್ ಶಾದವರು ಭಾನುವಾರ ಮೈಸೂರಿಗೆ ಬಂದೋಗಿದ್ದಾರೆ. ಬರದ ಬಗ್ಗೆ ಒಂದು ಮಾತನಾಡಿಲ್ಲ, ಪ್ರಧಾನಮಂತ್ರಿಗಳು ಒಂದು ಮಾತನಾಡಿಲ್ಲ. ಪ್ರಧಾನಮಂತ್ರಿಗಳು ಕೂಡ ಬೆಂಗಳೂರಿಗೆ ಬಂದೋದ್ರು ಕಳೆದ ತಿಂಗಳು. ಪ್ರಧಾನಮಂತ್ರಿಗಳು ಬರೀ ಕೈಯಲ್ಲಿ ಬಂದರು, ಅಮಿತ್ ಶಾರವರು ಬರೀ ಕೈಯಲ್ಲಿ ಬಂದರು. ಯಾವ ರೈತರು ಪ್ರತಿಭಟನೆ ಮಾಡ್ತಾ ಇಲ್ಲ. ಹಿಂದೆಲ್ಲ ಎಲ್ಲೇ ಅನ್ಯಾಯ ಆದರೂ, ರೈತರಿಗೆ ಅನ್ಯಾಯ ಆದರೆ ರೈತರು ಪ್ರತಿಭಟನೆ ಮಾಡ್ತಾಯಿದ್ರು. ನಂಜುಂಡಸ್ವಾಮಿಯವರು ಮುಂಜಾಗರೂತಾ ಕ್ರಮವಾಗಿ ಅರೆಸ್ಟ್ ಆಗ್ತಾಯಿದ್ರು. ಇವತ್ತು ರೈತರು ಅದನ್ನು ಮರೆತು ಬಿಟ್ಟಿದ್ದಾರೆ, ಪ್ರತಿಭಟನೆ ಮಾಡ್ತಾ ಇಲ್ಲ. ನಂಜುಂಡಸ್ವಾಮಿಯವರಿಗೆ ನಾವು ಕೊಡಬೇಕಾದ ಭಾಳ ದೊಡ್ಡ ಶ್ರದ್ಧಾಂಜಲಿ ಅಂದರೆ ಕೇಂದ್ರ ನಾಯಕರು ಯಾರೂ ಬಂದರು ಬರಿಗೈಯಲ್ಲಿ ಬಂದರೆ ಅವ್ರಿಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಪ್ರತಿಭಟನೆ ಮಾಡುವ ಕೆಲಸವನ್ನಾದರೂ ನಾವು ಮಾಡಲೇಬೇಕು ಅಂತ ನಿಮ್ಗೆ ಗೊತ್ತಾಯ್ತು. ರಾಕೇಶ್ ಸಿಂಗ್ ಟಿಕಾಯತ್ ಅವರ ನೇತೃತ್ವದಲ್ಲಿ ನಡೆದ 1 ವರ್ಷಕ್ಕೂ ಮಿಕ್ಕಿ ನಡೆದಂತಹ ಚಳವಳಿ ನೀವೆಲ್ಲ ಜ್ಞಾಪಿಸ್ಕೊಳ್ಳಿ. ಅವ್ರ ಮೇಲೆ ಎಂಥ ಕ್ರೌರ್ಯ, ಎಂಥ ಹಿಂಸೆ, ಎಂಥ ಪ್ರಲೋಭನೆ, ಏನು ಮಾಡಿದರೂ ಕೂಡ ನುನ್ನು ವಿಚಲಿತರಾಗದೆ ದೃಢ ಮನಸ್ಸಿನಿಂದ ಗಾಂಧೀಜಿಯ ಫೋಟೋ ಇಟ್ಕೊಂಡು ಅಹಿಂಸಾತ್ಮಕವಾಗಿ ಚಳವಳಿ ಮಾಡಿ ಇಡೀ ಪ್ರಪಂಚಕ್ಕೆ ಒಂದು ಮಾರ್ಗದರ್ಶಿ ಆಂದೋಲನವನ್ನು ಮಾಡಿ ತೋರಿಸಿದ್ದಾರೆ ರಾಕೇಶ್ ಸಿಂಗ್ ಟಿಕಾಯತ್. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಸರ್ಕಾರ ಕರಾಳ ಕಾನೂನುಗಳನ್ನು, 3 ಕಾನೂನುಗಳನ್ನು ವಾಪಸ್ ತೆಗೆದುಕೊಳ್ಳುವವರೆಗೆ ಯಾವ ಕಾರಣಕ್ಕೂ ನಮ್ಮ ಪ್ರತಿಭಟನೆಯನ್ನು ಹಿಂತೆಗೆದುಕೊಳ್ಳೋದಿಲ್ಲ ಅನ್ನುವ ಒಂದು ದೃಢ ಸಂಕಲ್ಪದಿಂದ ಹೋರಾಟ ಮಾಡಿ ಜಯಶಾಲಿಯಾಗಿದ್ದಾರೆ. ಅಭೂತಪೂರ್ವವಾದಂತಹ ಒಂದು ಜಯ, ರೈತರಿಗೆ ಸಿಕ್ಕ ಜಯ, ಈ ನಾಡಿನ ಎಲ್ಲ ರೈತರಿಗೆ ಸಿಕ್ಕ ಜಯ.
ಸರ್ಕಾರ ಅವತ್ತು ಘೋಷಣೆ ಮಾಡ್ತು ವಾಪಸ್ ತಗೊಳ್ತೀವಿ ಅಂತ. ಆ ಪ್ರಕಾರ ಕಾಯ್ದೆಗಳನ್ನ ವಾಪಸ್ ತಗೊಂಡಿದೆ. ಆದರೆ ಅಷ್ಟೇ ಮುಖ್ಯವಾಗಿ ಘೋಷಣೆ ಮಾಡಿತ್ತು, ಇನ್ನು ಕೆಲವು ವಿಚಾರಗಳಲ್ಲಿ ನಾವು ನಿಮ್ಮೊಡನೆ ಸಮಾಲೋಚಿಸಿ ನೀವು ಕೇಳಿದ ಎಲ್ಲ ಒತ್ತಾಯಗಳಿಗೆ ನಾವು ಪರಿಹಾರ ಗ್ಯಾರಂಟಿ ಕೊಡ್ತೇವೆ. ಮೋದಿ ಗ್ಯಾರಂಟಿ ನೀವು ಎಲ್ಲ ಕಡೆ ನೋಡ್ತಾ ಇದ್ದೀರಿ, ಪೇಪರ್ ತುಂಬ ಇರುತ್ತೆ. ರೈತರು ಕೊಟ್ಟ ಗ್ಯಾರಂಟಿಯಲ್ಲಿ ಸ್ವಾಮಿ, ರೈತರು ನಾವು ಕೇಳ್ಬೇಕ ಬೇಡವಾ? ನಮಗೆ ಗ್ಯಾರಂಟಿ ಕೊಟ್ಟಿದ್ರಿ, ಎಂ ಎಸ್ ಪಿ ಶಾಸನ ಮಾಡ್ತೀವಿ ಅಂತ ಹೇಳಿದ್ವಿ, ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳಬೇಕು ಬೇಡವೋ? ಅದಕ್ಕೋಸ್ಕರ ಮತ್ತೊಮ್ಮೆ 2 ವರ್ಷಗಳ ನಂತರ 2 ವರ್ಷಗಳು ಕಾಲಾವಕಾಶವನ್ನು ಕೊಟ್ಟು ಅತ್ಯಂತ ತಾಳ್ಮೆಯಿಂದ ಕಾಯ್ದು ಇವತ್ತು ಮತ್ತೆ ಹೋರಾಟದ ಕರೆಯನ್ನು ಕೊಟ್ಟಿದ್ದಾರೆ ಸಂಯುಕ್ತ ಕಿಸಾನ್ ಮೋರ್ಚಾದವರು. ನಾವೆಲ್ಲರೂ ಕೂಡ ಅದರ ಭಾಗವಾಗಿ 16ನೇ ತಾರೀಕು ಗ್ರಾಮೀಣ ಭಾರತ ಬಂದ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಒಂದು ನಾವು ಸಂದೇಶವನ್ನು ರವಾನೆ ಮಾಡಬೇಕಾಗಿದೆ. ಇನ್ನು ಕಾಯೋದಿಲ್ಲ, ಎಂ ಎಸ್ ಪಿಗೆ ಕಾನೂನು ಮಾಡಿ ಅಂತ ಅಂದ್ಬಿಟ್ಟು ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಇದೆ. ಅದೆಲ್ಲಕ್ಕಿಂತಲೂ ಮಿಗಿಲಾಗಿ ನಮಗೆ ಇವತ್ತು ಬಹಳ ಭರವಸೆಗಳನ್ನ ಕೊಟ್ಟಿದ್ರು, ಬಹಳ ಗ್ಯಾರಂಟಿ ಕೊಟ್ಟಿದ್ರು. ಡಿಮಾನಿಟೈಸೇಷನ್ ಮಾಡಿದಾಗ ನರೇಂದ್ರ ಮೋದಿ ಅವರು ಒಂದು ಮಾತು ಹೇಳಿದರು, ನಿಮ್ಗೆಲ್ಲರಿಗೂ ಗೊತ್ತಿದೆ, 2022ರವರೆಗೂ ಕಾಯಿರಿ, 57 ದಿವಸ ಕಾಯಿರಿ, ಆಗದೆ ಇದ್ರೆ ನನಗೆ ಗುಂಡೇಟ್ ಹಾಕಿ ಅಂತಲೇ ಹೇಳಿದರು. 2022ರವರೆಗೂ ಕಾಯಿರಿ, ನಿಮಗೆ ರೈತರ ಆದಾಯ ದ್ವಿಗುಣಗೊಳ್ಳುವಂತೆ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಸ್ನೇಹಿತರೆ, ಅವರು ಘೋಷಣೆ ಮಾಡಿದ ದಿವಸ ಗ್ರಾಮೀಣ ಭಾರತದ ನಿರುದ್ಯೋಗದ ಮಟ್ಟ 4.6 ಇತ್ತು. ಅವರು ದುಪ್ಪಟ್ಟು ಮಾಡ್ತೀನಿ ಅಂತಂದಿದ್ದು ವರಮಾನ ಅಂದ್ಕೊಂಡು ನಾವು ನಂಬ್ಕೊಂಡು ಕಾಯ್ದ್ವಿ. 22 ಆಯಿತು, 23 ಆಯಿತು, 24ರಲ್ಲಿದ್ದೀವಿ. ವರಮಾನ ದ್ವಿಗುಣ ಆಗೋದು ಮರೆತು ಬಿಡಿ. ನಿರುದ್ಯೋಗ ಇವತ್ತು ದುಪ್ಪಟ್ಟಾಗಿ 8% ಬಂದಿದೆ ಗ್ರಾಮೀಣ ಭಾರತದ್ದು. ಗ್ರಾಮೀಣ ಭಾರತದ ಬಹಳ ಮುಖ್ಯ ಭಾಗ, ವೆರಿ ಬಿಗ್ ವರ್ಕ್ ಫೋರ್ಸ್ ರೈತರದು. ರೈತರ ಆದಾಯ ತರುವಂತಹ ವ್ಯವಸಾಯದ ಕ್ಷೇತ್ರ ಕ್ಷೀಣಿಸ್ತಾ ಇದೆ, ಅದರ ಆದಾಯ ಕ್ಷೀಣಿಸ್ತಾ ಇದೆ, ಉದ್ಯೋಗಗಳು ಸೃಷ್ಟಿಯಾಗ್ತಿಲ್ಲ, ನಿರುದ್ಯೋಗ ಉಲ್ಬಣಗೊಳ್ತಾ ಇದೆ. ಇಂತಹ ಸನ್ನಿವೇಶದಲ್ಲಿ ಇವತ್ತು ರೈತರು ಕಂಕಣಬದ್ಧರಾಗಿ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಕೊಟ್ಟ ಕರೆಗೆ ಹೋಗೊಟ್ಟು ನಾವು ಕೂಡ 21ನೇ ಶತಮಾನದಲ್ಲಿದ್ದೀವಿ, 21ನೇ ಶತಮಾನದ ಎಲ್ಲ ಸಮಸ್ಯೆಗಳಿಗೆ ನಾವು ಸ್ಪಂದಿಸ್ತೇವೆ, ಎಲ್ಲ ಸವಾಲುಗಳನ್ನು ಸ್ವೀಕರಿಸಿ ಹೋರಾಟ ಮಾಡ್ತೇವೆ ಅಂತ ಹೇಳಿ ನಾವು ಇವತ್ತು ಸಂಕಲ್ಪ ಮಾಡುವ ದಿನ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.